ಮೈಸೂರು ನಿರ್ಮಾತೃ ಮೈಸೂರಿನ ಹಿರಿಮೆಯಾದಂತಹ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಮೈಸೂರಿನ ಕೆಆರ್ ವೃತ್ತದಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ರಾಜ್ಯಾಧ್ಯಕ್ಷ ಕೆಎಸ್ ಶಿವರಾಮ್ ರವರ ನೇತೃತ್ವದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುತ್ಥಳಿಗೆ ಹೂಮಾಲೆ ಹಾಕಿ ಪುಷ್ಪಾರ್ಚನೆ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಮೈಸೂರು ನಿರ್ಮಾತೃ ಮೈಸೂರಿನ ಹಿರಿಮೆಯಾದಂತಹ ಮಹಾರಾಜರ ಪುಣ್ಯಸ್ಮರಣೆಯನ್ನು ಜಿಲ್ಲಾಡಳಿತ ಮರೆತಿದೆ ಎಂದರು. ಮೈಸೂರಿನ ನಿರ್ಮಾತೃ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪುಣ್ಯಸ್ಮರಣೆಯ ದಿನ. ಸೊ ಆ ಕಾರಣಕ್ಕೆ ಇವತ್ತು ನಾವು ಒಂದು ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸೋದ್ರ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಿದ್ದೇವೆ. ಆದರೆ ಭಾಳ ದುರಂತದ ಸಂಗತಿ ಏನಂತಂದರೆ, ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಅವರ ನಾಲ್ವಡಿಯವರ ಪುಣ್ಯಸ್ಮರಣೆ ದಿವಸ ಭಾಳ ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸ್ಬೇಕಾಗಿತ್ತು. ಯಾಕೆಂದರೆ ಈ ನಾಡನ್ನು ಕಟ್ಕೊಂತರು ನಾಲ್ವಡಿಯವರು. ಮಹಾತ್ಮ ಗಾಂಧಿಯವರಿಂದ ರಾಜಶ್ರೀ ಪ್ರಶಸ್ತಿಯನ್ನು ಬಿರುದನ್ನು ಪಡೆದಂಥದ್ದು ಅಂತ ದೊಡ್ಡ ನಿರ್ಮಾತೃನ ಇವತ್ತು ಅಗೌರವವಾಗಿ ನಡೆಸ್ಕೊಂಡಿರುವಂಥದ್ದು ನಿಜಕ್ಕೂ ಜಿಲ್ಲಾಡಳಿತ ಮತ್ತು ಮೈಸೂರು ನಗರ ಪಾಲಿಕೆಯ ವೈಫಲ್ಯ ಮತ್ತು ಒಣಗೇಡಿತನ. ಯಾಕೆಂದರೆ ಇಂಥ ಒಬ್ಬ ಮಹಾರಾಜರು ಮೈಸೂರನ್ನ ಕಟ್ಟಿ ಬೆಳೆಸಿದ್ದಾರೆ, ಇವತ್ತು ಅವರ ಋಣದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಸೊ ಇಂಥ ಒಂದು ಮಹಾನ್ ಚೇತನವನ್ನು ಈ ರೀತಿ ಒಣಗೇಡಿತನದಿಂದ ನಡೆಸ್ಕೊಳ್ಳೋದು, ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ನಿಜಕ್ಕೂ ಅಕ್ಷಮ್ಯ ಅಪರಾಧ. ಇದು ಕ್ಷಮಿಸಲಾರದಂಥ ತಪ್ಪೋದು. ಇದೇ ಸಂದರ್ಭದಲ್ಲಿ ಲೋಕೇಶ್ ಕುಮಾರ್, ರೋಹಿತ್, ಮಂಜುಳಾ ಸೌಂಡ್ಸ್, ಸುನಿಲ್ ನಾರಾಯಣ್, ಆರ್ ಜೆ ರವಿ, ಹರೀಶ್ ಮೋಗಣ್ಣ, ಪಳನಿಸ್ವಾಮಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು.